ನಾ ಮನೇಲಿ ನೋಡಿದ್ದೆ ಎಲ್ರಿಗೂ ನಮಸ್ತೆ. ಮಾತಾಡ್ಬೇಕು ಅಂತ ಹೇಳಿದಂತ ಮೋಕ್ಷಂಗೆ ಮತ್ತೆ ಮನುಗೆ ಧನ್ಯವಾದ. ಅವ್ರದ್ದೇನೋ ಪ್ಲಾನ್ ಇತ್ತೆಲ್ಲ ಕಬ್ಬಿಡ್ಬಿಟ್ರಿ ನೀವಿಬ್ರು. ಮೊದಲಿಗೆ ಥ್ಯಾಂಕ್ಸ್ ಹೇಳಬೇಕು ವೆಂಕಣ್ಣ ಕೂಡ. ಮೊನ್ನೆನೂ ಹಬ್ಬದ್ದು ಸಹ ಎಲ್ಲರನ್ನೂ ಕರ್ಕೊಂಬಂದ್ರಿ, ಮತ್ತೊಮ್ಮೆ ಧನ್ಯವಾದ ಅದಕ್ಕೆ. ಕುಲದಲ್ಲಿ ಕೇಳಿ ಯಾವುದಕ್ಕೆ ಈಗ ಹೊಸಬ್ರ ಜೊತೆಗೆ ಒಂದು ನಂಟು ಯಾವತ್ತು ಉಳಿಸ್ಕೊಂಡೇ ಬಂದಿರುತ್ತದೆ. ಏನೇ ಬೋರ್ ಹೊಡೆದ್ರು, ಎಷ್ಟೇ ತಲೆನೋವು ಆದರೂ, ಏನೇ ಆದರೂ ನಾನು ಮತ್ತು ವೆಂಕಣ್ಣ ಅದನ್ನು ಅಟೆಂಡ್ ಮಾಡ್ತೀವಿ. ನೀವು ಫೋನ್ ಮಾಡಿದ ನಂತರನೇ ನಾನು ಮತ್ತು ಗಡ್ಡ ವಿಜಯ್ ಹೊರಟಿದ್ದು. ಥ್ಯಾಂಕ್ ಯು. ಯಾಕಂದರೆ ನಾವು ಪ್ರಸನ್ನಂದು ಸುಮಾರು ಇಂಥ ಆಗ್ಬಿಟ್ಟಿದ್ದಾವೆ. ಪ್ರಸನ್ನ ಅಂದರೆ ನಮ್ಮ ನಿರ್ಮಾಪಕ ಅಲ್ಲಿ, ನಿರ್ಮಾಪಕ ಅಂದರೆ ಇವರು ನಿರ್ಮಾಪಕಿ. ಅವನು ಒಂದೊಂದು ರನ್ ತೆಕ್ ಕೊಡ್ತಾನೆ, ಇವರು 6-4 ಹೊಡಿತಾರೆ. ಆ ಥರದ ಕಾಂಬಿನೇಷನ್ ತುಂಬ ಒಂಥರ ಮಾತೇ ಹೃದಯ ತಾಯಿ ಹೃದಯ ಏನಂತು ಹಂಗಂತ ಹಾಲಿಗೆ ಕುಡಿಯಕ್ಕೆ ಹೋದ. ಶ್ರೇಷ್ಠ ಮನಸ್ಕ ವ್ಯಕ್ತಿ ಅವನು. ಒಂದು ಒಳ್ಳೆ ಕೆಲಸದಲ್ಲಿದ್ದಾನೆ. ಸರ್ವರು ಈ ಕ್ಯಾಮ್ರಾಗಳಿಗೆ ಬರೋ ಕೇಬಲ್ಗಳು ಮಣ್ಣು ಮುಸಿ ಮಾತೆತ್ತಿದ್ರೆ 60 TB 80 TB ಏನೇನೋ ಟ್ರಾನ್ಸ್ಫರ್ ಮಾಡೋಂಥ ಎಕ್ವಿಪ್ಮೆಂಟ್ಗಳದ್ದೊಂದು ಸಂಸ್ಥೆಗೆ ಕೆಲಸ ಮಾಡ್ತಾನೆ. ಅವನು ಕೆಲಸಗಳೆಲ್ಲ ಹಿಂಗೆ ಇರ್ತಾರೆ. ಬೆಳಗ್ಗೆ ಸಿಕ್ಕ ಟೀಸರು, ನೀವು ಮೊಬೈಲ್ ನೋಡಿರುವ? ನಾನು ಮೊಬೈಲ್ ನೋಡೋದೇ ಇಲ್ಲ ಅದನ್ನ. ಹ್ಞೂ ಕಣ ಅಂದೆ. ಅದು ಇವತ್ತು ಅಂತಲೂ ಗೊತ್ತಿಲ್ಲ ನಮಗೆ. ಹಂಗೆ ಆ ಥರ ಒಂದು ಇನ್ಫಾರ್ಮೇಷನ್ ಒಂದು ಅಲ್ಲಿ ಬರ್ತಾನೆ. ಇಂಥದ್ದೊಂದು ಏನೋ ಇಂಪಾರ್ಟೆಂಟ್ ವಿಷಯ ಹೇಳ್ತಾನೆ, ಟಿ ಟಿ ಆಡ್ಬಿಟ್ಟು ಹೋಗ್ಬಿಡ್ತಾನೆ ಈ ಥರ. ಆಮೇಲೆ ಇನ್ಯಾವುದೋ ಒಂದು ಸೆಟ್ಟಲ್ಲಿ ಒಂದು ಫೈಟ್ ತೆಗಿತಿರ್ಬೇಕಾರೆ ಒಂದು ಶರಬತ್ ಬಾಟ್ಲ ಜೊತೆಗೆ ಸಿಕ್ಕಿದ್ದ ಅವನು. ಏನಿದು ಅಂದರೆ, ನಾನು ಯಾವುದೋ ಊರಿಗೆ ಹೋಗಿದ್ದೆ, ಅಲ್ಲಿ ಸಿಕ್ತೀವಿ ಶರಬತ್ತು ತಮಗಾಗಿ ಅಂದ. ಯಾರಪ್ಪ ನೀನು ಅಂದೆ. ಹಿಂಗೆ ಹಿಂಗೆ ನಾನೊಂದು ಹಾಡು ಬಸಕ್ಕೆ ಬಂದಿದ್ದೆ. ಹಿಂಗೆ ಎಲ್ಲ ನೆನಪು ಮಾಡಿಕೊಂಡ್ರೆ ಅಪ್ಪಣ್ಣ ನೆನಪದು. ಅಪ್ಪಣ್ಣನ ಜೊತೆ ಬಂದಿದ್ದೆ. ಅಪ್ಪಣ್ಣಂದು ನಂದು ಧಾರವಾಡಿ ಸ್ನೇಹ. ಹೀಗೆ ಅಲ್ಲಿಂದ ಪರಿಚಯ ಆಗಿ ಒಂದು ಆಲ್ಬಮ್ ಮಾಡೋಣ, ಅಲೇ ಬಸ್ಬಿಡ್ತೀನಿ ಅನ್ನೋ ರೇಂಜಿಗೆ ರೆಡಿಯಾಗಿ ಬಂದಿದ್ದ. ಒಂದಿಷ್ಟು ದುಡ್ಡು ತಂದಿಟ್ಬಿಟ್ಟ. ಸ್ವಲ್ಪ ದಿವ್ಸಕ್ಕೆ ಅದನ್ನು ಮತ್ತೆ ತಗೊಂಡೋದ. ಏನು ನಿಮ್ಗೆ ಅವನು ಒಳ್ಳೆತನದ ಬೇರೆ 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 ಡೈಮೆನ್ಷನ್ಸ್ ಇದ್ದಾರೆ. ಆಮೇಲೆ ಒಂದು ದಿವಸ ಬಂದು ಹೇಳ್ದ, ಯಾವುದೋ ಒಂದು ಎಂದೆಂದೋ ಬಗೆ ಇರೋದು 20 ಎಕರೆ ತೋಟಕ್ಕೆ ಕೈ ಹಾಕ್ಬಿಟ್ಟಿದ್ದಾನೆ, ಅದು ಬರಲ್ಲ ಇವನು ಬಿಡಲ್ಲ, ಈ ಥರದೊಂದು ಕತೆ ಹೇಳ್ತಾನೆ. ಹಿ ಈಸ್ ಫುಲ್ ಆಫ್ ಸ್ಟೋರೀಸ್. ಇನ್ನೊಂದು ದಿವಸ ಬಂದ, ಅವನ ಶಿಷ್ಯ ಒಕೈಯತ ಮಂಜನ ಒಂದು ಬುಕ್ ಕೂದೆಲ್ಲ ಖಾಲಿ ಆಗಿರೋ ವ್ಯಕ್ತಿ ಅವ್ನು ನೋಡಿ ಅವನ ಕರ್ಕೊಂಬಂದ. ಹಾಂ ಅಲ್ಲಿ ನನ್ನಲ್ಲಿ ಅವಾಗಿಂದ ಹಿಂಗಂತಾನೆ ಇದ್ದಾನೆ, ನಾನು ಹಿಂಗಂತ ಇದ್ದೀನಿ, ಬಿಡ್ತಾ ಇಲ್ಲ ಅವನ. ನಿನ್ಗಿಂತ ಜಾಸ್ತಿ ಹೋಗಿದೆ ನೀನು ಹಣ್ಣು ನೋಡಕ್ ಹೋದ್ರೆ ಕೂದಲು ವಿಷಯದಲ್ಲಿ ಶ್ರೀಮಂತ. ಅವನ್ನ ಕರ್ಕೊಂಬಂದ್ಬಿಟ್ಟು ಇವನಿಗೆ ಒಂದು ರಿವಾಲ್ವರ್ ಕೊಡಿಸ್ಬೇಕು ಸರ್ ಅಂದ. ಏನಂದೆ, ರಿವಾಲ್ವರ್ ಯಾವ್ದಕ್ಕಪ್ಪ ಅಂದೆ. ಸಿನಿಮಾದಲ್ಲಿ ಆ ಈ ನಾಯಕ ನಟರ ಜೊತೆ ಸಿಕ್ಕಿಸ್ಕೊಂಡು ಓಡಾಡ್ತಾನೆ ಸರ್, ಅವನು ಬಾಡಿ ಗಾರ್ಡ್ ಆಗಕ್ಕೆ ಇಚ್ಛೆ ಪಡ್ತಾನೆ. ಏನು ಓದಿದ್ದಾನೆ, ಮೇಷ್ಟೆಲ್ಲ ಓಡೋಗ್ಬಿಟ್ಟಿರ ಓದಿಲ್ಲ ಅಂದ. ಗಾಬರಿ ಆಗೋಯ್ತು. ಏನು ಮಾಡ್ಬೇಕು ನಾನು ಅಂದೆ. ನೀವೊಂದು ಲೆಟರ್ ಬರೆದು ಕೊಡಿ ಪೊಲೀಸ್ಗೆ, ಅವ್ರು ಕೊಡ್ತಾರೆ ಅಷ್ಟೇ ಅಂದ. ಆಯಿತು, ಇವರು ಬಡತನದಲ್ಲಿದ್ದಾನೆ, ಕಾರಣಾಂತರಗಳಿಂದ ವಿದ್ಯಾವಂತ ಅಲ್ಲ, ಇವನಿಗೆ ಒಂದು ನೌಕರಿ ಆಗುತ್ತೆ ಕೊಡಿ ಅಂತ ಪೊಲೀಸಿಗೆ ಕೊಟ್ಟೆ. ಒಂದು 5-6 ಜನ ಪೊಲೀಸ್ ಫೋನ್ ಮಾಡಿದರು. ನಾಳೆ ಅವ್ನು ಯಾವನಿಗೆ ನಾವು ಹೊಡೆದ್ರೆ ನೀವು ಬರ್ತೀರ? ಯಾಕೆ ಕರ್ಕೊಂಬಂದಿದ್ಯಾ? ಇಲ್ಲ ಸರ್, ಅವ್ನು ಭಾರಿ ಬಡವ. ಆಮೇಲೆ ನೋಡಿದೆ, ಅವ್ನು ನೋಡಿದ್ರೆ ಗೊತ್ತಾಗುತ್ತೆ. ಅಂದರೆ ತುಂಬ ಒಳ್ಳೆ ಸರ್ಕಲ್ ಇದೆ, ಇವರೂ ಗೊತ್ತು, ಯಾರ್ಯಾರೋ ಗೊತ್ತು ಪ್ರಸನ್ನಿಗೆ. ಆ ನಿಟ್ಟಲ್ಲಿ ಒಂದು ದಿವಸ ಹಾಡು ಬರ್ಸೋದಕ್ಕೆ ವೀರ್ ಸಮರ್ಥ ಅವ್ರ ಜೊತೆ ಬಂದ. ವೀರದ್ದು ನಂದು ಒಂದು ಸ್ನೇಹ, ನಂದು ಅವ್ರದ್ದು ಒಂದು ಜರ್ನಿ, ನಂದು ಗಡ್ಡ ವಿಜಿದು ವೀರದ್ದು ಒಂದು ತುಂಬ ದೊಡ್ಡ ಮ್ಯೂಸಿಕಲ್ ಜರ್ನಿ ದ್ಯಾವಡಿಯಿಂದ. ಅದೊಂದು ಹಾಡು ಯಾವುದೋ ಕ್ಯಾರವನಲ್ಲಿ ಕೂತು ಬರೆದ ನೆನಪು ನನಗೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ವೀರ್, ಇಲ್ಲೇ ಎಲ್ಲ ಇದ್ರು. ಥ್ಯಾಂಕ್ ಯು ವೀರ್. ಕೊನೆಗೆ ಇನ್ನೊಬ್ಬ ನಾಯಕ ನಟ, ನಾಯಕ ನಟಿ, ನಾಯಕ ಮಣಿಯವರು ಒಂದು ಆಲ್ಬಮಿಗೆ ಆಡಿಷನ್ ಕೊಟ್ಟಿದ್ರು. ಈ ಥರ ಇಡೀ ತಂಡ ಆಲ್ಮೋಸ್ಟ್ ಪರಿಚಯ.
ಮೇಡಮ್ ಏನ್ ಮಾಡಿದ್ರೆ ನಂಗೆ ಗೊತ್ತಿರೋ ಫಿಲ್ಮ್ ಅಲ್ಲಿ ಹಾಗೆ ಸರಿ ಸರಿ ಗೊತ್ತು ನಂಗೆ ನಾನು ಹೀಗೆ ಬರ್ತಾ ನೋಡಿದೆ ಯಾವಾಗೋ ಇವ್ರಿಗೆಲ್ಲ ಬಿನ್ ಕರೆದಿದ್ದು ಸಾಂಗ್ ಹಿಂಗೆ ಮಾಡಿಸ್ಬಿಟ್ಟು ನಾ ಏನು ಕರೆಯಲ್ಲ ಸಮಸ್ಸಾಗಲ್ಲ ಅವನ್ನ ಮುಂದೊಂದು ಸಭ ರಾಗಿಣಿಯವರಿಗೆ ಕೇಳಿದೆ ಅವರೂ ಹೀಗೆ ಸ್ನೇಹಕ್ಕೆ ಬಂದಿದ್ದೀನಿ ಅಂತ ಸಕಲರಿಗೂ ಸ್ವಾಗತ ಹೊಸಬ್ರು ಏನೇ ಮಾಡಿದ್ರು ಅಲ್ಲೊಂದು ಮುಗ್ಧತೆ ಇರುತ್ತೆ ಹೊಸತನ ಹೊಸಬ್ರಲ್ಲೇ ಸಿಗೋಕ್ಕೆ ಸಾಧ್ಯ ಅದೊಂದನ್ನು ನಾನು ತುಂಬ ಬಲವಾಗಿ ನಂಬ್ತೀನಿ ಮತ್ತು ನಾನು ಕೂಡ ನೀವೆಲ್ಲರೂ ಕೂಡ ಒಂದು ಹೆಜ್ಜೆ ಇಡೋಕ್ಕೆ ಮುಂಚೆ ಹೊಸಬ್ರೇ ಆಗಿರ್ತೀವಿ ಏನೋ ಆಗ್ಬಿಡ್ತು ಅಂದಾಗ ನಾವು ಹಳೆಯದನ್ನು ಮರೆಯೋಕ್ಕೆ ಆಗಲ್ಲ ತುಂಬ ಕಷ್ಟ ಇವತ್ತಿನ ಕಾಲದಲ್ಲಿ ಒಂದು ಪುಟ್ಟದೋ ದೊಡ್ಡದೋ ಸಿನಿಮಾ ಮಾಡಿ ಅದನ್ನು ಮಾರುಕಟ್ಟೆಗೆ ತರೋದು ಸಾಧಾರಣ ವಿಷಯ ಅಲ್ಲ ಈ ಥರ ಹಲವಾರು ಎಕ್ಸ್ಪೆರಿಮೆಂಟ್ಗಳನ್ನು ಮಾಡಿರೋ ಪ್ರಸನ್ನ ಮತ್ತು ಅವ್ರ ಕುಟುಂಬಕ್ಕೆ ಒಬ್ಬ ಕನ್ನಡ ಪ್ರೇಕ್ಷಕರಾಗಿ ನಾನು ಶುಭ ಕೋರ್ತೇನೆ ಅವನ ಟೀಸರ್ ಒಳ್ಳೆಯದಾಗಲಿ ಯಾಕಂದರೆ ಒಂದು ಸಣ್ಣ ಹೆಜ್ಜೆ ಗೆದ್ದರೆ ಇನ್ನೊಂದು ಸ್ವಲ್ಪ ಮೇಲೆ ಹೋಗ್ತಾರೆ ಇಲ್ಲ ಕಪಾಳಕ್ಕೆ ಬಿತ್ತು ಅಂದರೆ ಹಂಗೆ ಕೂತ್ಕೊಂಡು ಹಿಂಗೆ ಕಪಕ್ಕ ನೋಡೋಂಥ ಪರಿಸ್ಥಿತಿ ನಿರ್ದೇಶಕಿ ತುಂಬ ಆಸೆ ಬಿದ್ದು ಅವ್ರ ತಂದೆ ಕೂಡ ದೊಡ್ಡ ನಿರ್ದೇಶಕರು ಸೊ ಕ್ರೋಮೋಸೋಮಲ್ಲೇ ನಿರ್ದೇಶನ ಇದೆ ಅವರಿಗೆ ಶುಭ ಕೊಡ್ತಾನೆ ಇಡೀ ತಂಡ ನಟವರ್ಗ ನಟಿಯರು ಮತ್ತು ಸಕಲರಿಗೂ ಪ್ರೇಕ್ಷಕರಿಗೂ ಒಳ್ಳೆಯದಾಗ್ಬಿಡಿ ಈ ಸಿನಿಮಾ ಒಂದು ಸ್ವಲ್ಪ ಮೇಲ್ಮಟ್ಟಕ್ಕೆ ಹೋಗ್ತಾ ಹೋದಲ್ಲಿ ಹೊಸಬರಿಗೆ ಆಸೆ ಆಗುತ್ತೆ ನಾವು ಮಾಡಬೇಕು ಅಂತ ತಮ್ಮ ಕೈಲಾದಷ್ಟು ಸಹಾಯ ಹಸ್ತ ನೀಡಿ ಅಂತ ಮಾಧ್ಯಮದಲ್ಲಿ ಒಬ್ಬ ಕನ್ನಡ ಪ್ರೇಕ್ಷಕ ಕೇಳ್ಕೊತೇನೆ ಥ್ಯಾಂಕ್ ಯು ಸೋ ಮಚ್ ನನ್ನ ಕರೆಸಿದ್ದಕ್ಕೆ ಮತ್ತೊಮ್ಮೆ ಧನ್ಯವಾದ ಥ್ಯಾಂಕ್ ಯು ಸೋ ಮಚ್ ಸರ್ ಈಗಲಾದರೂ ಬರ್ತೀರಾ ಸ್ಟೇಜ್ಗೆ